ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರಾಜೀಸ್ ಲೈಫ್ ಸ್ಟೈಲ್. ನಾನಿವತ್ತು ವಾಂಗಿ ಭಾತ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಸಾಮಾನ್ಯವಾಗಿ ಮಾಡ್ತೀರಾ, ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಎಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ, ಬದನೆಕಾಯಿನ ತೆಗೆದು ತೊಳ್ಕೊಂಡು ಈ ಥರ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ, ಕಪ್ಪಾಗೋದಿಲ್ಲ. ಸ್ವಲ್ಪ ಉಪ್ಪಾಕಿ ನಾನು ತೊಳ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಹುಳು ಏನಾದರೂ ಇದ್ದರೆ ಆಚೆ ಬಂದಿರುತ್ತೆ. ಸೊ ಈಗ ನೆಕ್ಸ್ಟು ಮಸಾಲೆಗೆ ಏನೇನು ಬೇಕಂತ ನೋಡೋಣ. ಬನ್ನಿ, ಇಲ್ಲಿ ನಾನು ಒಂದು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ, ಮರಾಠಿ ಮೊಗ್ಗು, ಇದು ಕಲ್ಲು ಹೂವು ಅಂತಾರೆ ಅದು. ಮತ್ತು ಇದು ಸ್ಟಾರ್ ಹೂವು ಅಂತಾರಲ್ಲ ಅದು ತೊಗೊಂಡಿದ್ದೀನಿ. ಎರಡು ಏಲಕ್ಕಿ, ಒಂದು ಮೂರು ಲವಂಗ, ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೆಣಸೇಕಾಯಿ ಮತ್ತು ಬ್ಯಾಡ್ಗಿ ಇದೆ. ಮತ್ತು ಸೋಂಪು, ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ. ಇದನ್ನೆಲ್ಲಾನು ಹುರ್ಕೊಳ್ಳೋಣ, ಹುರ್ಕೊಳ್ತಾ ಇದ್ದೀನಿ. ನಾನು ಎಲ್ಲಾನು ಕೂಡ ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಲೋ ಫ್ಲೇಮಲ್ಲಿ ಸ್ವಲ್ಪ ಬೆಚ್ಚಗಾಗೋ ಥರ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾವು ಹುರ್ಕೊಳ್ಳುವಾಗ ಹಸಿ ಸ್ಮೆಲ್ ಇರಬಾರ್ದು ಅಂತ ಅಷ್ಟೇ. ಇವಾಗ ಇದೆಲ್ಲ ಆಗಿದೆ. ಇದ್ರ ಜೊತೆ ಕಾಯಿ ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಫ್ಲೇವರ್, ಅದಕ್ಕೆ ನಾನು ಕಾಯಿ ಕೂಡ ಇದರಲ್ಲೇ ಹಾಕಿದ್ದೀನಿ. ಸೊ ಇದು ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇದು ಫ್ರೈ ಆಗಿದೆ. ಇದನ್ನು ಕೂಲ್ ಆಗಲಿಕ್ಕೋಸ್ಕರ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಆಗಿದ ತಕ್ಷಣ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನೀಗ. ಇದು ಸ್ವಲ್ಪ ಕೂಲ್ ಆಗಲಿ, ಅದೇ ಟೈಮ್ಗೆ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾನಿಲ್ಲಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಚಿಟಪಿಟ ಅಂತ ಅನ್ನಬೇಕು, ಅವಾಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ ನಾನು. ಇದು ಸ್ವಲ್ಪ ಕಂಪ್ಲೀಟ್ ಸ್ಟಾಪ್ ಆಗಲಿ ಇದು ಚಿಟಪಟ ಅನ್ನೋದು. ಈಗ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗುತ್ತೆ ನಮ್ಮ ಟಿಫನ್ಗೆ. ಸೊ ಹಿಂಗೆ ಹಾಕಿದಾದಮೇಲೆ ಟೊಮೆಟೊ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಇವಾಗ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಬದನೆಕಾಯಿ ಹಾಕ್ತಾ ಇದ್ದೀನಿ. ಬದನೆಕಾಯಿ ಸ್ವಲ್ಪ ಬಾಡಿಸ್ಕೊಬೇಕು ಎಣ್ಣೆನಲ್ಲೇ. ಎಣ್ಣೆನಲ್ಲಿ ಫ್ರೈ ಮಾಡಿದಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಅಕ್ಕಿ ಜೊತೆ ಬೇಯೋದಕ್ಕಿಂತ ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಇದು ಅರ್ಧಂಬರ್ಧ ಬೇಯಿಸ್ಕೊಳ್ಳೋ ಹಾಗಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ನಾನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆಗಲಿ ಫ್ರೆಂಡ್ಸ್. ಫ್ರೈ ಆಗಿದೆ. ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಹಾಕಿ ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಅವಾಗವಾಗ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ತೆಂಗಿನಕಾಯಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ನಾನಿಲ್ಲಿ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಅಕ್ಕಿನೂ ಸ್ವಲ್ಪ ಒಗ್ಗರಣೆನಲ್ಲೇ ಬೇಯಿಸ್ಕೊಳ್ಳೋಣ, ಆವಾಗ ಅನ್ನ ಉದುರುದ್ರಾಗಿ ತುಂಬ ಚೆನ್ನಾಗಾಗತ್ತೆ. ಸೊ ಇದು ಫ್ರೈ ಮಾಡ್ಕೊಳ್ತೀನಿ ನಾನು. ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಮಿಕ್ಸಿಗೇ 1:2 ನೀರು ಹಾಕ್ಕೊಂಡಿದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿದ್ದೆ ಅದರದ್ದು ಡಬಲ್ ನೀರು ತೊಗೊಂಡಿದ್ದೀನಿ. ಸೊ ಅದೇ ನೀರನ್ನ ಹಾಕಿ ನಾನು ಸ್ವಲ್ಪ ಕುದಿಸ್ಕೊಳ್ತೀನಿ ಹೀಗೇ. ಹಾಗೇ ಒಂದು ಎರಡು ಕುದಿ ಬರೋವರೆಗೂ ನಾನು ಲಿಡ್ ಕ್ಲೋಸ್ ಮಾಡಿದೆ, ಕುದಿಸ್ಕೊಳ್ತೀನಿ. ನಾನಿಲ್ಲಿ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಳ್ಳೋದ್ರಿಂದ ಕಲರು ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು, ಹಾಗಾಗಿ ನಾನು ಪ್ರತಿ ಅಡುಗೆನಲ್ಲೂ ಯೂಸ್ ಮಾಡ್ತೀನಿ. ಸೊ ಇವಾಗ ಮತ್ತೆ ಸ್ವಲ್ಪ ಕುದಿಸ್ಕೊಳ್ಳೋಣ.
ಸೊ ಈ ಟೈಮಲ್ಲಿ ನಾನು ಇಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಹಾಗೇ ಬಂದಿರೋದ್ರಿಂದ ಈಗ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ. ನಿಮಗೆ ಬೇಕಾದರೆ ಮೂರು ವಿಷಲ್ ಕೂಗಿಸ್ಕೋಬೋದು. ಅಕ್ಕಿ ನಾನು ನೆನೆಸಿರೋದ್ರಿಂದ ಒಂದು ಇಲ್ಲ ಎರಡು ವಿಷಲ್ ತೊಗೊಳ್ತೀನಿ. ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಡಿದೆ. ಈಗ ಇದು ಚೆನ್ನಾಗಿ ಕುದಿನೂ ಬಂದಿದೆ. ಈಗ ನಾನು ವಿಷಲ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ವಿಷಲ್ ಹಾಕ್ಕೊಂಡು ಒಂದು ವಿಷಲ್ ತೊಗೊಳ್ತೀನಿ, ನೋಡೋಣ ಹೇಗಾಗತ್ತೆ ಅಂತ. ಮತ್ತೆ ಸಿಗೋಣ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾನು ಇಲ್ಲಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ, ಅದು ಮಸಾಲೆ ಎಲ್ಲ ಹೀರ್ಕೊಳ್ಳಿ. ಅದು ಎಕ್ಸ್ಚೇಂಜ್ ಆಗುತ್ತೆ, ಮೇಲೆ ಎಲ್ಲ ಕೊತ್ತಿರುತ್ತಲ್ಲ ನೀರು ಜೊತೆ. ನೋಡಿ ತಳ ಕೂಡ ಹಿಡ್ದಿಲ್ಲ, ನಿಮಗೆ ನೋಡ್ತಾ ಇರ್ಬೋದು ಕೆಳಗೆ. ತುಂಬ ಹೆವಿಯಾಗಿ ಏನು ಮಸಾಲೆ ಮಿಕ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಸುಮ್ಮನೆ ಇದೊಂದು ಮಿಕ್ಸ್ ಕೊಟ್ಟು ಮತ್ತೆ ಒಂದು 2 ಮಿನಿಟ್ಸ್ ಪ್ಲೇಟ್ ಅಂದರೆ ಕುಕ್ಕರ್ನ ಮುಚ್ಚಿಬಿಡೋಣ. ಸೊ ಆವಾಗ ನಿಮಗೆ ಒಳ್ಳೆ ಮಿಕ್ಸ್ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ನಾವು ಹುಳಿ ಟೊಮೆಟೊ ಹಾಕಿರೋದ್ರಿಂದ ಹುಳಿನೂ ಇರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಮೇನ್ ಕಸೂರಿ ಮೆಂತ್ಯ ಹಾಕಿರೋದ್ರಿಂದ ಒಂದು ಒಳ್ಳೆ ಅರೋಮ ಬರ್ತಾ ಇದೆ. ಮೆಂತ್ಯ ಬಾತ್ ಜೊತ್ ಥರನೇ ಅನಿಸುತ್ತೆ ಇದನ್ನು, ಬಟ್ ತುಂಬಾ ಹೆಲ್ದಿ ಆಗಿರುತ್ತೆ ಅದು. ಒಂದ್ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನಿಮಗೆ ನನ್ನ ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.